हलो फ्रेंड्स, वेलकम टू मेगा श्रीस किचन। इवत्तिन वीडियो मूलक तुम्बाने रुचियाद मोट्टे बोंडा याव रीति माडोदु अंत तोरिस्ता इदीनि। ई मोट्टे बोंडा बंदु नानु नन्न मनेयल्लि माडुवंत रेसिपी इदु, तुम्बा अंद्रे तुम्बाने रुचियागिरुत्ते। सो ई वीडियो स्टार्ट माडुव मुन्न नीवु नम्म चानल न सब्स्क्राइब माडिल्ल अंतंद्रे दयविट्टु सब्स्क्राइब माडि, पक्कदल्ले बरुवंत बेल बटन प्रेस माडि। आग नानु वीडियो अपलोड माडिद तक्षण निमगे फस्ट नोटिफिकेशन बरुत्ते। बन्नि इवाग ई मोट्टे बोंडा याव रीति ಅಂತ ನೋಡೋಣ। ನೋಡಿ, ನಾನಿಲ್ಲೊಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ, ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತ ಇದ್ದೀನಿ। ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಬೋಂಡಾ। ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್, ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತ ಇದ್ದೀನಿ, ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ। ಇವಾಗ ಇದಕ್ಕೇನೆ ನಾನು ನೀರು ತಗೊಂಡಿದ್ದೀನಿ। ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು। ಇದು ತುಂಬ ತೆಳ್ಳಗನೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು। ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ, ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಸೊ ಆಗಿರಬೇಕು। ನೋಡಿ, ನಾನು ಇಲ್ಲಿ 6 ಮೊಟ್ಟೆನ ಬೇಸ್ ತಗೊಂಡಿದ್ದೀನಿ। ಇವಾಗ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊತ ಇದ್ದೀನಿ ನಾನು। ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ। ನೋಡಿ, ಎಷ್ಟೊಂದು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು। ನೀವು ಇದನ್ನೇ 4 ಪೀಸಾಗೂ ಸಹ ಕಟ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ 2 ಪೀಸಾಗಿ ಮಾತ್ರ ಕಟ್ ಮಾಡ್ಕೊತ ಇದ್ದೀನಿ। ನೋಡಿ, ಎಲ್ಲಾನು ಇದೇ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ। ನೋಡಿ, ಎಷ್ಟೊಂದು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಹಿಟ್ಟೆಲ್ಲ ಕಲಸ್ಕೊಂಡಿದ್ರಲ್ವ, ಸೊ ಅದರಲ್ಲಿ ಈ ರೀತಿಯಾಗಿ ಡಿಪ್ ಮಾಡ್ಕೊತ ಇದ್ದೀನಿ। ಈ ಮೊಟ್ಟೆ ಫುಲ್ಲೂ ಈ ಹಿಟ್ಟು ಅಂಟ್ಕೊಳ್ಳೋ ರೀತಿ ಚೆಂದಾಗಿ ಈ ಹಿಟ್ಟಲ್ಲಿ ಡಿಪ್ ಮಾಡ್ಕೋಬೇಕಾಗುತ್ತೆ। ನೋಡಿ, ಮೊಟ್ಟೆಗೆಲ್ಲನೂ ಈ ರೀತಿ ಡಿಪ್ ಮಾಡಿಕೊಂಡು ಬಿಸಿ ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ। ನೋಡಿ, ಆಲ್ರೆಡಿ ಎಣ್ಣೆ ತುಂಬ ಕಾದಿದೆ, ತುಂಬ ಕಾದಿರುವಂಥ ಎಣ್ಣೆಗೆ ಈ ಮೊಟ್ಟೆ ಎಲ್ಲನೂ ಹಿಟ್ಟಲ್ಗೆ ಡಿಪ್ ಮಾಡಿಕೊಂಡು ಹಾಕ್ಕೊತ ಇದ್ದೀನಿ। ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಇದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ। ನೋಡಿ, ಇವಾಗ ಲೈಟ್ ಗೋಲ್ಡನ್ ಕಲರ್ ಬಂದಾಗಿದೆ, ನೋಡ್ತಿದ್ದೀರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ಮೊಟ್ಟೆ ಬೋಂಡ ಬಂದಿದೆ ಅಂತಂದ್ಬಿಟ್ಟು। ನೋಡಿ, ಎಲ್ಲಾನು ಇದೇ ರೀತಿ ಮಾಡ್ಕೊಂಡು ತಗೊಬೇಕಾಗುತ್ತೆ। ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತಗೊಳ್ಳೋಣ। ನೋಡಿ, ಎಷ್ಟೊಂದು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೋಬೇಕು। ನೋಡಿ, ಎಲ್ಲ ಮೊಟ್ಟೆಗಳನ್ನು ನಾನು ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ। ನೋಡ್ತಿದ್ದೀರಲ್ಲ ಎಷ್ಟೊಂದು ಪರ್ಫೆಕ್ಟಾಗಿ ಮೊಟ್ಟೆ ಬೊಂಡ ಬಂದಿದೆ ಅಂತಂದ್ಬಿಟ್ಟು, ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಎಲ್ಲ ಸಾಫ್ಟಾಗಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ। ತೋರಿಸ್ತೀನಿ ನಿಮಗೆ ಇವಾಗ ಇದು ಒಳಗೆ ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು। ವಾವ್, ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಮೊಟ್ಟೆ ಬೋಂಡ ಅನ್ನೋದು ಬಂದಿದೆ ಅಂತಂದ್ಬಿಟ್ಟು, ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ। ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ।